ಸೂಮ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್, ಕರೆಕ್ಟ್ ಆಗಿ ಬರ್ಕೊಡಿ. ಸ್ವಲ್ಪ ಲೈಟ್ ನ ಪ್ರಾಬ್ಲಮ್ ಇರೋದ್ರಿಂದ ನಿಮ್ಗೆ ಒಂಚೂರು ಕಷ್ಟ ಅನಿಸ್ಬೋದು. ಒನ್ಸ್ ಅಗೇನ್ ಪ್ರಾಬ್ಲಮ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಸ್ಟರ್ನ್ ಕಂಪನಿ ಲಿಮಿಟೆಡ್ ಇಶ್ಯೂ 20,000 ಈಕ್ವಿಟಿ ಶೇರ್ಸ್ ಅಟ್ ರುಪೀಸ್ 100 ಈಚ್ ಅಟ್ ಎ ಡಿಸ್ಕೌಂಟ್ ಆಫ್ ರುಪೀಸ್ 5. ದ ಅಮೌಂಟ್ ವಾಸ್ ಟು ಬಿ ಪೇಡ್ ಆಸ್ ಬಿಲೋ ಆನ್ ಅಪ್ಲಿಕೇಶನ್ ರುಪೀಸ್ 20 ಆನ್ ಅಲಾಟ್ಮೆಂಟ್ ರುಪೀಸ್ 35 ಅಂಡ್ ಫಸ್ಟ್ ಅಂಡ್ ಫೈನಲ್ ಕಾಲ್ ರುಪೀಸ್ 40. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇದನ್ನ ನಾವೀಗ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಓಕೆ ಓಕೆ ಸ್ಟೂಡೆಂಟ್ಸ್, ಈಗ ನೋಡಿದ್ವಲ್ಲ ಪ್ರಾಬ್ಲಮ್ ನ ಬರ್ಕೊಂಡಿದ್ರ, ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಈಗ ಜರ್ನಲ್ ಎಂಟ್ರೀಸ್ ಕಾಲಮ್ ಹಾಕೊಳ್ಳಿ, ಡೇಟ್ ಪಾರ್ಟಿಕ್ಯುಲರ್ಸ್ ರುಪೀಸ್, ಒನ್ಸ್ ಅಗೇನ್ ರುಪೀಸ್. ಓಕೆ ಸೊ ಫಸ್ಟ್ ಜರ್ನಲ್ ಎಂಟ್ರಿ ಹೆಡಿಂಗ್ ಬರ್ಕೊಳ್ಳಿ, ಜರ್ನಲ್ ಎಂಟ್ರೀಸ್ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಇನ್ ದಿ ಬುಕ್ಸ್ ಆಫ್ ಬುಕ್ಸ್ ಆಫ್ ಈಸ್ಟರ್ನ್ ಕಂಪನಿ ಕಂಪನಿ ಲಿಮಿಟೆಡ್. ಓಕೆ ನೋಡಿ, ಡೇಟ್ ಆರ್ ಸೀರಿಯಲ್ ನಂಬರ್ ಪಾರ್ಟಿಕ್ಯುಲರ್ಸ್ ಪರ್ಟಿಕ್ಯುಲರ್ಸ್ ರುಪೀಸ್ ಅಂಡ್ ರುಪೀಸ್. ಓಕೆ ಫಸ್ಟ್ ನೋಡೋಣ. ಈಗ ಫಸ್ಟ್ ವಿ ಆರ್ ರಿಸೀವ್ಡ್ ಅಪ್ಲಿಕೇಶನ್ ಮನಿ ನೋಡಿ, ಜರ್ನಲ್ ಎಂಟ್ರಿ ನಂಬರ್ 1 ಬ್ಯಾಂಕ್ ಅಕೌಂಟ್ ಡೆಟಾರ್ ಬ್ಯಾಂಕ್ ಅಕೌಂಟ್ ಡೆಟಾರ್ 2 ಈಕ್ವಿಟಿ ಶೇರ್ಸ್ ಅಪ್ಲಿಕೇಶನ್ ಅಕೌಂಟ್. ಓಕೆ ಈಕ್ವಿಟಿ ಶೇರ್ಸ್ ಅಪ್ಲಿಕೇಶನ್ ಅಕೌಂಟ್ ಈಕ್ವಿಟಿ ಶೇರ್ಸ್ ಅಪ್ಲಿಕೇಶನ್ ಅಕೌಂಟ್ ಎಷ್ಟಿದೆ ಅಪ್ಲಿಕೇಶನ್ ಟೈಮ್ ಅಲ್ಲಿ ನೋಡಿ, ಎಷ್ಟಿದೆ ಶೇರ್ಸ್ ಅಂತ ಹೇಳಿದ್ರೆ 20,000 ಈಕ್ವಿಟಿ ಶೇರ್ಸ್ ಇದೆ. 20,000 ಈಕ್ವಿಟಿ ಶೇರ್ಸ್ ಇಂಟು 20 ರುಪಿ. ಓಕೆ 20,000 ಈಕ್ವಿಟಿ ಶೇರ್ಸ್ ಜೊತೆಗೆ 20 ರುಪಿ ಇದೆ. ಸೊ 20,000 ಇಂಟು 20 4 ಲ್ಯಾಕ್ ರುಪಿ ಆಗತ್ತೆ. ಓಕೆ 4 ಲ್ಯಾಕ್ ರುಪಿ ಆಗತ್ತೆ. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಒಂದ್ಸರಿ, 20,000 ಇಂಟು 20 ಈಕ್ವಲ್ಸ್ 4 ಲ್ಯಾಕ್. ಸೊ ಜನರೇಟರ್ ಏನ್ ಬರುತ್ತೆ ಅಂತ ಹೇಳಿದ್ರೆ, ವಿ ಆರ್ ರಿಸೀವ್ ಅಪ್ಲಿಕೇಶನ್ ಮನಿ ಫಾರ್ ದಿ ಈಕ್ವಿಟಿ ಶೇರ್ಸ್ ಆಫ್ ಈಸ್ಟರ್ನ್ ಕಂಪನಿ ಲಿಮಿಟೆಡ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ಸ್ ಅಪ್ಲಿಕೇಶನ್ ಅಕೌಂಟ್. ಸೊ ನರೇಷನ್ ಬರೆಯ, ಬೀಯಿಂಗ್ ಈಕ್ವಿಟಿ ಶೇರ್ಸ್ ಅಪ್ಲಿಕೇಶನ್ ಮನಿ ರಿಸೀವ್. ಓಕೆ ಅಪ್ಲಿಕೇಶನ್ ಮನಿ ರಿಸೀವ್ ಒಂದ್ ಎಂಟ್ರಿ ಆಯ್ತವ. ಸೊ ಈಗ ಬಂದಂತ ಅಪ್ಲಿಕೇಶನ್ ಮನಿನ ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಆಗ ಏನ್ ಬರುತ್ತೆ, ಈಕ್ವಿಟಿ ಶೇರ್ಸ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಓಕೆ ಈಕ್ವಿಟಿ ಶೇರ್ಸ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ನೋಡಿ, ಅಲ್ಲಿ ಅಪ್ಲಿಕೇಶನ್ ಅಮೌಂಟ್ ಎಷ್ಟು ನಾವು ಇದ್ ಮಾಡಿದೀವಿ ಕಲೆಕ್ಟ್ ಮಾಡಿದೀವಿ, 4 ಲ್ಯಾಕ್ ರುಪಿ ಇದೆ ಅಲ್ವಾ. ಸೊ ಆ 4 ಲ್ಯಾಕ್ ರುಪಿನ ಇಲ್ಲಿ ಬರ್ಕೊಡಿ, ರೈಟ್ ಹಿಯರ್ ರುಪೀಸ್ 4 ಲ್ಯಾಕ್ ವಾಟ್ ವಿ ಕಲೆಕ್ಟೆಡ್ ಆನ್ ಅಪ್ಲಿಕೇಶನ್ ಫ್ರಮ್ ದಿ ಅಪ್ಲಿಕೇಶನ್ಸ್. ಓಕೆ ಬೀಯಿಂಗ್ ಈಕ್ವಿಟಿ ಶೇರ್ಸ್ ಅಪ್ಲಿಕೇಶನ್ ಮನಿ ವಾಸ್ ಟ್ರಾನ್ಸ್ಫರ್ಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ ಶೇರ್ ಕ್ಯಾಪಿಟಲ್ ಅಕೌಂಟ್ ಅರ್ಥ ಆಗ್ತಿದಲ್ವ, ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಸೆಕೆಂಡ್ ಒನ್, ಶೇರ್ ಅಲಾಟ್ಮೆಂಟ್ ಅಮೌಂಟ್ ವಾಸ್ ಡ್ಯೂ. ನೋಡಿ, ನಿಮ್ಗೆ ಈ ಎಂಟ್ರಿನ ಮಾಡ್ಬೇಕಾದ್ರೆ ಸ್ವಲ್ಪ ಗಮನ ಇರಬೇಕು.
ಶೇರ್ ಇಶ್ಯೂನ ಅಟ್ ಪಾರ್ಗೆ ಮಾಡ್ತಿದೀವ ಅಥವಾ ಅಟ್ ಡಿಸ್ಕೌಂಟ್ ಗೆ ಮಾಡ್ತಿದೀವ ಅಥವಾ ಪ್ರೀಮಿಯಂ ಹಾಕಿ ಮಾಡ್ತಾ ಇದೀವ ಅಂತ ಸೊ ನಾವೇನ್ ಮಾಡ್ತಾ ಇರೋ ಪ್ರಾಬ್ಲಮ್ ಡಿಸ್ಕೌಂಟ್ ಕೊಟ್ಟಿದೀವಿ ಇಶ್ಯೂ ಆಫ್ ಶೇರ್ಸ್ ಗೆ ಡಿಸ್ಕೌಂಟ್ ಕೊಟ್ಟಿದೀವಿ ಸೊ ಈಕ್ವಿಟಿ ಶೇರ್ಸ್ ಜರ್ನಲೇಟರ್ ಮೇಲೆ ಸ್ವಲ್ಪ ಗಮನ ಇರಲಿ ಈಕ್ವಿಟಿ ಶೇರ್ಸ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾರ್ discount on securities account debtor securities account debtor to share capital account okay share capital see here 20,000 equity shares ide 20,000 ಈಕ್ವಿಟಿ ಶೇರ್ಸ್ ಇಂಟು ನೋಡಿ ಅಲಾಟ್ಮೆಂಟ್ ಟೈಮ್ ಅಲ್ಲಿ ಎಷ್ಟು ಬರಬೇಕಾಗಿದೆ ಅಲಾಟ್ಮೆಂಟ್ ಟೈಮ್ ಅಲ್ಲಿ ನಮಗೆ ಎಷ್ಟು ಹೇಳಿದ್ದಾರೆ 35 ರೂಪಿ ಹೇಳಿದ್ದಾರೆ ಸೊ 20,000 ಇಂಟು 35 ಮಾಡಿ 20,000 ಇಂಟು 35 ಮಾಡೋಣ ಸೊ 35 ಮಾಡಿದಾಗ ಎಷ್ಟು ಬರುತ್ತೆ 7 ಲ್ಯಾಕ್ ಬರುತ್ತೆ ಓಕೆ 7 ಲ್ಯಾಕ್ ಬರುತ್ತೆ ಇನ್ನು ರಿಮೈನಿಂಗ್ ನಮಗೆ ಏನಾಗಬೇಕು ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೊಟ್ಟಿದೀವಿ ಅಲ್ಲಿ 5 ರೂಪಿ ನಮಗೆ ಲಾಸ್ ಆಗ್ತಾ ಇದೆ ಅಥವಾ 5 ರೂಪಾಯಿ ನಾವು ಬಿಡ್ತಾ ಇದೀವಿ ಪರ್ ಶೇರ್ ಗೆ ಸೊ ಇಲ್ಲಿ ತಗೊಳ್ಳಿ ಇಲ್ಲಿ 20,000 ಎಲ್ಲಿ ಡಿಸ್ಕೌಂಟ್ ಆನ್ ಇಶ್ಯೂ ಡಿಸ್ಕೌಂಟ್ ಆನ್ ಸೆಕ್ಯೂರಿಟೀಸ್ ಪಕ್ಕದಲ್ಲಿ ಬರ್ಕೊಳ್ಳಿ 20,000 ಇಂಟು 5 ರೂಪಿ 1 ಲ್ಯಾಕ್ ರೂಪಿ ಆಗುತ್ತೆ ಓಕೆ ಆಗುತ್ತೆ ಅಲ್ವಾ 1 ಲ್ಯಾಕ್ ರೂಪಿ ಏನ್ ಮಾಡ್ತಾ ಇದೀವಿ ನಾವು ಅಂದ್ರೆ 20,000 ಈಕ್ವಿಟಿ ಶೇರ್ಸ್ ಗೆ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸೊ ಶೇರ್ ಕ್ಯಾಪಿಟಲ್ ಅಮೌಂಟ್ ಗೆ ಡ್ಯೂ ಇರೋ ಅಂತ ಅಮೌಂಟ್ ಎಷ್ಟಿದೆ ಟೋಟಲ್ ಡಿಸ್ಕೌಂಟ್ ಮತ್ತೆ ಶೇರ್ ಅಲಾಟ್ಮೆಂಟ್ ಅಮೌಂಟ್ ಎರಡು ಸೇರ್ಬಿಟ್ಟು 8 ಲ್ಯಾಕ್ ರೂಪಿ ನಮಗೆ ಡ್ಯೂ ಇದೆ ಓಕೆ 8 ಲ್ಯಾಕ್ ರೂಪಿ ಡ್ಯೂ ಇದೆ ನರೇಷನ್ ಬರ್ಕೊಳ್ಳಿ ಬೀಯಿಂಗ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ವಾಸ್ ಡ್ಯೂ ಅಲಾಟ್ಮೆಂಟ್ ಮನಿ ಮನಿ ವಾಸ್ ಡ್ಯೂ ಅಲಾಟ್ಮೆಂಟ್ ಮನಿ ವಾಸ್ ಡ್ಯೂ ಈ ಮೂರು ಜರ್ನಲ್ ಎಂಟ್ರೀಸ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಕಾಣ್ತಿದೆ ಅಲ್ವಾ ಎನಿ ಪ್ರಾಬ್ಲಮ್ ನೋಡಿ ಕರೆಕ್ಟ್ ಆಗಿ ಅದನ್ನ ನೀವು ಫಾಲೋ ಅಪ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಎವರಿ ಜರ್ನಲ್ ಎಂಟ್ರಿ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಓಕೆ ನೋಡಿದ್ರಲ್ಲ ಸ್ಟೂಡೆಂಟ್ಸ್ ಈಗ ಕಂಟಿನ್ಯೂ ಮಾಡೋಣ ಅಲಾಟ್ಮೆಂಟ್ ಮನಿ ಡ್ಯೂ ಇತ್ತು ಸೊ ಅಲಾಟ್ಮೆಂಟ್ ಮನಿ ಕೂಡ ರಿಸೀವ್ ಮಾಡ್ಕೊಂಡಿದೀವಿ ಥ್ರೂ ದಿ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ಸ್ ಅಲಾಟ್ಮೆಂಟ್ ಅಕೌಂಟ್ ಇಲ್ಲಿ ನೋಡಿ 7 ಲ್ಯಾಕ್ ತಗೋಬೇಕಾಗುತ್ತೆ ಓಕೆ ಇಲ್ಲಿ ನಾವು 7 ಲ್ಯಾಕ್ ರೂಪಿ ತಗೋಬೇಕಾಗುತ್ತೆ ಯಾಕೆ ಅಂತ ಕೇಳೋದಾದ್ರೆ 1 ಲ್ಯಾಕ್ ರೂಪಿ 8 ಲ್ಯಾಕ್ ರೂಪಿ ಇತ್ತಲ್ಲ ನಾವ್ ಯಾಕೆ 7 ಲ್ಯಾಕ್ ಇಲ್ಲಿ ತಗೋಬೇಕು ಅಂತ ಹೇಳಿದ್ರೆ ವಿ ಆರ್ ರಿಸೀವ್ಡ್ ದ ಮನಿ ಫಾರ್ 20,000 ಈಕ್ವಿಟಿ ಶೇರ್ಸ್ ಓನ್ಲಿ ರುಪೀಸ್ 35 ರಿಮೈನಿಂಗ್ 5 ರೂಪಿ ಈಸ್ ಟು ಬಿ ಕನ್ಸಿಡರ್ ಆಸ್ ಅ ಡಿಸ್ಕೌಂಟ್ ಓಕೆ ಡಿಸ್ಕೌಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದೀವಿ ನರೇಷನ್ ಬರ್ಕೊಡಿ ಬೀಯಿಂಗ್ ಈಕ್ವಿಟಿ ಶೇರ್ಸ್ ಅಲಾಟ್ಮೆಂಟ್ ಮನಿ ವಾಸ್ ರಿಸೀವ್ಡ್ ವಿತ್ ಎ ಡಿಸ್ಕೌಂಟ್ ಓಕೆ ವಿತ್ ಎ ಡಿಸ್ಕೌಂಟ್ ವಿತ್ ಎ ಡಿಸ್ಕೌಂಟ್ ಓಕೆ ಕ್ಲೋಸ್ ಮಾಡಿ ಎಂಟ್ರಿ ಸೊ ವಿ ಹ್ಯಾವ್ ಕಂಪ್ಲೀಟೆಡ್ 4 ಜರ್ನಲ್ ಎಂಟ್ರೀಸ್ ವಿ ಹ್ಯಾವ್ ಕಂಪ್ಲೀಟೆಡ್ 2 ಸ್ಟೆಪ್ ದಟ್ಸ್ ವಾಟ್ ಆರ್ ದಿ ಸ್ಟೆಪ್ಸ್ ಒನ್ ಇಸ್ ಅಪ್ಲಿಕೇಶನ್ ಅಂಡ್ ಅನದರ್ ಒನ್ ಇಸ್ ಅಲಾಟ್ಮೆಂಟ್ ಇನ್ನು ರಿಮೈನಿಂಗ್ 1 ಸ್ಟೆಪ್ ಇದೆ ಅಂದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಮೌಂಟ್ ಡ್ಯೂ ಇದೆ ಅದನ್ನ ರಿಸೀವ್ ಮಾಡ್ಕೋಬೇಕು ಸೊ ಈಗ ನೋಡೋಣ ಈಕ್ವಿಟಿ ಶೇರ್ಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್
टू शेयर कैपिटल, शेयर कैपिटल कैपिटल अकाउंट, शेयर कैपिटल अकाउंट इल नोडी ಕೆಳಗಡೆ ಬರೀತೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ 20,000 ಇಕ್ವಿಟಿ ಶೇರ್ಸ್ ಗೆ ಎಷ್ಟಿದೆ 40 ರೂಪಾಯಿ ಇದೆ ಅಲ್ವಾ ಸೊ 40 ರೂಪಾಯಿ ಬರ್ಕೊಳ್ಳಿ ನೋಡಿ ಒಂದ್ಸರಿ 40 ರೂಪಾಯಿನ ಫಸ್ಟ್ ಅಂಡ್ ಫೈನಲ್ ಕಾಲ್ ಟೈಮ್ ಅಲ್ಲಿ ನಾವು ಕಲೆಕ್ಟ್ ಮಾಡ್ಕೋತೀವಿ ಸೊ ಈಗ ಎಷ್ಟಾಗುತ್ತೆ 8 ಲಕ್ಷ ರೂಪಾಯಿ ಆಗುತ್ತೆ 8 ಲಕ್ಷ ರೂಪಾಯಿ 8 ಲಕ್ಷ ಎಷ್ಟು ಡ್ಯೂ ಇದೆ ನಮಗೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಕಡೆಯಿಂದ 8 ಲಕ್ಷ ರೂಪಾಯಿ ಡ್ಯೂ ಇದೆ ಬೀಯಿಂಗ್ equity share first and final call money was due because it's due we have not collected the amount now the amount was collected okay in next January amount collect agide so adike journal entry bandukollona bank account debtor to equity shares first and final call account okay ಇಲ್ಲಿ ಏನು 8 ಲಕ್ಷ ರೂಪಾಯಿ ನಮಗೆ ಡ್ಯೂ ಇದೆ ಅದೇ 8 ಲಕ್ಷ ರೂಪಾಯಿನ ಇಲ್ಲಿ ತೋರಿಸ್ಕೋಣ ಡ್ಯೂ ಇದ್ದಂತ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಮೌಂಟ್ ಕೂಡ ರಿಸೀವ್ ಆಯ್ತು ಲಾಸ್ಟ್ ಪರೇಶ್ ಬರ್ಕೊಡಿ ಬೀಯಿಂಗ್ ಈಕ್ವಿಟಿ ಶೇರ್ಸ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ವಾಸ್ ಆರ್ ಮನಿ ರಿಸೀವ್ಡ್ ಓಕೆ ಸ್ಟೂಡೆಂಟ್ಸ್ ನಮ್ಮ ಪ್ರಾಬ್ಲಮ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಏನಾಯ್ತು ಕಂಪ್ಲೀಟ್ ಆಯ್ತು ಸೊ ನೋಡಿ ಈಕ್ವಿಟಿ ಶೇರ್ಸ್ ಅಲ್ಲಿ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಲಿ ಯಾವುದೇ ಆಗಲಿ ನೀವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಅದ್ರಲ್ಲಿ ಕೊಟ್ಟಂತ ಜರ್ನಲ್ ಎಂಟ್ರೀಸ್ ನ ಪರ್ಫೆಕ್ಟ್ ಆಗಿ ನೀವು ಮಾಡಿದ್ರ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಯು ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್ ಅದರ್ವೈಸ್ ನಿಮ್ಗೆ ಆಗೋ ಸಣ್ಣ ಸಣ್ಣ ಕನ್ಫ್ಯೂಷನ್ಸ್ ಏನು ಅಂತ ಹೇಳಿದ್ರೆ ಈ ಡಿಸ್ಕೌಂಟ್ ಮೇಲೆ ಇನ್ನಷ್ಟು ಪ್ರಾಬ್ಲಮ್ಸ್ ನಾವು ಮಾಡೋಣ ಕನ್ಫ್ಯೂಷನ್ ಗೆ ಅವಶ್ಯಕತೆ ಇಲ್ಲ ಸೊ ಇಫ್ ಯು ಹ್ಯಾವ್ ಎನಿ ಕನ್ಫ್ಯೂಷನ್ಸ್ ಆರ್ ಎನಿ ಡೌಟ್ಸ್ ಪ್ಲೀಸ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಜೊತೆಗೆ ಈ ಚಾನೆಲ್ ಗೆ ಏನಾದ್ರೂ ನೀವು ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೇಟೆಸ್ಟ್ ಅಪ್ಡೇಟ್ಸ್ ಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಓಕೆ ಅರ್ಥ ಆಗಿದೆ ಅನ್ಕೊಂತೀನಿ ಸ್ಟೂಡೆಂಟ್ಸ್ ನನ್ನ ಕ್ಲಾಸ್ ನಿಮ್ಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಆಲ್